ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಒಟ್ಟು ಶೇಕಡ 33%ರಷ್ಟು ಮೀಸಲಾತಿಯನ್ನು ಕಲ್ಪಿಸುವಂತಹ ಐತಿಹಾಸಿಕ ಮಹಿಳಾ ಮೀಸಲಾತಿ ಮಸೂದೆ ರಾಜ್ಯಸಭೆಯಲ್ಲೂ ಕೂಡ ಗುರುವಾರ ಅಂಗೀಕಾರವಾಗಿದೆ. ಇದರೊಂದಿಗೆ ಸಂಸತ್ತಿನ ಉಭಯ ಸದನಗಳಲ್ಲೂ ಮಸೂದೆ ಅಂಗೀಕಾರವಾಗಿದೆ. ರಾಜ್ಯಸಭೆಯಲ್ಲಿ 215 ಮಂದಿ ಮಸೂದೆ ಪರ ಮತ ಚಲಾವಣೆ ಮಾಡಿದ್ದಾರೆ. ಮಸೂದೆ ವಿರುದ್ಧ ಯಾವುದೇ ಮತ ಬಂದಿಲ್ಲ. ಇನ್ನು ಮಸೂದೆ ಅಂಗೀಕಾರಕ್ಕೆ ರಾಷ್ಟ್ರಪತಿ ಅಂಕಿತ ಮಾತ್ರ ಬಾಕಿ ಉಳಿದಿದೆ. ಸುಮಾರು 11 ಗಂಟೆಗಳ ಚರ್ಚೆಯ ನಂತರ ರಾಜ್ಯಸಭೆ ಸರ್ವಾನುಮತದಿಂದ ಮಸೂದೆಯನ್ನು ಅಂಗೀಕರಿಸಿದೆ. ಈ ಮಸೂದೆಯನ್ನು ಲೋಕಸಭೆ ಬುಧವಾರ ಅಂಗೀಕರಿಸಿತ್ತು. ಈಗ ಸಂಸತ್ನಲ್ಲಿ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡ 33%ರಷ್ಟು ಮೀಸಲಾತಿ ಕಾನೂನು ಪ್ರಕಾರವಾಗಿ ಸಿಗುತ್ತೆ. ನೂತನ ಸಂಸತ್ ಭವನದಲ್ಲಿ ಅಂಗೀಕಾರಗೊಂಡಂತಹ ಮೊದಲ ಮಸೂದೆ ಇದಾಗಿದೆ. ದ ಬಿಲ್ ಫರ್ದರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಪಾಸ್ಡ್ ಬೈ ಲೋಕಸಭಾ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ದೋಸ್ ಇನ್ ಫೇವರ್ ವಿಲ್ ಪ್ಲೀಸ್ ಸೇ ಐ, ದೋಸ್ ಅಗೇನ್ಸ್ಟ್ ವಿಲ್ ಪ್ಲೀಸ್ ಸೇ ನೋ. ಐ ಥಿಂಕ್ ದಿ ಐಸ್ ಹ್ಯಾವ್ ಇಟ್ ಡಿವಿಷನ್. Secretary General. Honorable members, I am starting the voting process. The voting time starts now.